ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ಅಂಬಲಿ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡಕತ್ತೇನಿ. ಮೊನ್ನೆನೇ ನಾನು ರಾಗಿ ಅಂಬಲಿ ಹೆಂಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ನಿ. ಬರ್ರಿ ಇವತ್ತು ಜೋಳದ ಅಂಬಲಿ ಹೆಂಗೆ ಮಾಡೋದು ಅಂತ ಫಟಾಫಟ್ಟಾಗಿ ನೋಡ್ಕೊಂಡು ಬರೋಣ. ನಾನೀಗ ಒಂದು ಪಾತ್ರೆಗೆ ಎರಡು ಗ್ಲಾಸಷ್ಟು ನೀರನ್ನು ಕುದಿಯೋಕ್ಕಿಡ್ತಾ ಇದ್ದೀನಿ. ನಾನಿಲ್ಲಿ ನೀರು ಕುದಿಯೋ ಅಷ್ಟೊತ್ತಿಗೆ ಅರ್ಧ ಲೋಟ ಜೋಳದ ಹಿಟ್ಟು ಹಾಗೆ ಒಂದು ಗ್ಲಾಸ್ ನೀರು ಹಾಕಿ ಹಿಟ್ಟನ್ನು ಕಲಸ್ಕೊಳ್ತಾ ಇದ್ದೀನಿ ಜೋಳದ ಹಿಟ್ಟನ್ನು. ಜೋಳದ ಹಿಟ್ಟಲ್ಲಿ ಗಂಟು ಇಲ್ಲದೆ ಇರೋ ಥರ ಚೆನ್ನಾಗಿ ಕಲಸ್ಕೋಬೇಕು ನೋಡಿ ಈ ಥರ. ಜೋಳದ ಅಂಬಲಿ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು, ತುಂಬ ತಂಪು, ಅದರ ಜೊತೆಗೆ ನಮ್ಮ ದೇಹದ ತೂಕನೂ ನಿಯಂತ್ರಣದಲ್ಲಿಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ನೋಡಿ ಈ ಥರ. ಗಂಟು ಇಲ್ಲದೆ ಇರೋ ಥರ ಚೆನ್ನಾಗಿ ಕಲಸ್ಕೋಬೇಕು. ನಾನೀಗ ಕುದಿಯೋ ನೀರಿಗೆ ಕಲಸ್ಕೊಂಡಿರೋ ಜೋಳದ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನೀಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. 10 ನಿಮಿಷದವರೆಗೂ ನಾವು ಚೆನ್ನಾಗಿ ಸ್ಪೂನಿಂದ ತಿರುಗಿಸ್ತಾ ಇರಬೇಕು ಈ ಥರ ನೋಡಿ, ಇಲ್ಲಾಂದರೆ ಉಕ್ಕು ಬಂದುಬಿಡುತ್ತೆ ನೋಡಿ. ಚೆನ್ನಾಗಿ 10 ನಿಮಿಷದವರೆಗೆ ಈ ಥರ ಸ್ಪೂನಿಂದ ತಿರುಗಿಸ್ತಿರ್ಬೇಕು. ಈಗ ನಮಗೆ ಜೋಳದ ಅಂಬಲಿ ನೀರು ಥರ ಅನ್ನಿಸ್ತಾ ಇರ್ಬೋದು, ಬಟ್ ನಾವು ಮಾಡಿ ಆದಮೇಲೆ ಒಂದು 15-20 ನಿಮಿಷ ಆರೋಕ್ ಬಿಟ್ಟಮೇಲೆ ಗಟ್ಟಿಯಾಗಿರುತ್ತೆ. ಈಗ 10 ನಿಮಿಷ ಆಯಿತು, ಅಂಬಲಿ ಚೆನ್ನಾಗಿ ಕುದ್ದಿದೆ. ನಾನೀಗ ಅಂಬಲಿನ ಆರೋಕ್ಕಿಡ್ತಾ ಇದ್ದೀನಿ, ಯಾಕಂದರೆ ಬಿಸಿ ಬಿಸಿ ಇರೋವಾಗಲೇ ಈರುಳ್ಳಿ ಆಗಲಿ ಬೆಳ್ಳುಳ್ಳಿ ಆಗಲಿ ನಾವು ಏನು ಆ್ಯಡ್ ಮಾಡ್ಕೊಳೋಕ್ಕಾಗೋದಿಲ್ಲ, ಹಾಗಾಗಿ ನಾನು ಇದನ್ನು ಆರೋಕ್ಕಿಡ್ತಾ ಇದ್ದೀನಿ ಒಂದು 15-20 ನಿಮಿಷ ನೋಡಿ. ನಾನೀಗ ಗಾಳಿ ಬರೋ ಜಾಗದಲ್ಲಿ ಇಟ್ಟಿದ್ದೀನಿ ಚೆನ್ನಾಗಿ ಆರಲಿ ಅಂತ. ಅಂಬಲಿ ಆರೋ ಅಷ್ಟೊತ್ತಿಗೆ ನಾನಿಲ್ಲಿ ಮಜ್ಜಿಗೆ ಮಾಡ್ಕೊಳ್ತಾ ಇದ್ದೀನಿ. ಮಜ್ಜಿಗೆ ಮಾಡ್ಕೊಳ್ಳೋಕ್ಕೆ 1/2 ಗ್ಲಾಸು ಮೊಸರು ತೊಗೊಂಡಿದ್ದೀನಿ, ಹಾಗೆ 1/2 ಗ್ಲಾಸು ನೀರು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಕಡ್ಕೋಬೇಕು, ಆದರೆ ಮಜ್ಜಿಗೆ ಆಗುವಷ್ಟು ಕಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಮೊಸರು ಮೊಸರು ಥರ ಇರಬೇಕು ಆ ಥರ ನಾವು ಕಡ್ಕೋಬೇಕಷ್ಟೇ. ನಿಮಗೆ ಅಂಬಲಿ ಏನಾದರೂ ಗಟ್ಟಿ ಅನಿಸಿದರೆ ನೀವು ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಮಜ್ಜಿಗೆ ಮಾಡಿಕೊಂಡು ಸೇರಿಸ್ಕೋಬೋದು. ಅಂಬಲಿನ ಹಾಗೆ ಕುಡಿದ್ರೂ ಚೆನ್ನಾಗಿರುತ್ತೆ, ಇಲ್ಲ ಅಂದರೆ ಅನ್ನದ ಜೊತೆ ತಿಂದ್ರೂ ಸೂಪರ್ ಆಗಿರುತ್ತೆ, ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಅನ್ನದ ಜೊತೆ. ನಾನೀಗ ಕಲ್ಲಲ್ಲಿ 1 ಚಮಚ ಜೀರಿಗೆನ ಕುಟ್ಕೊಳ್ತಾ ಇದ್ದೀನಿ. ತರಿ ತರಿಯಾಗಿ ಕುಟ್ಕೋಬೇಕು, ಫುಲ್ ಪೌಡ್ರ್ ಆಗೋದೇನು ಬೇಡ ನೋಡಿ, ಈ ಥರ ತರಿ ತರಿಯಾಗಿ ಪೌಡ್ರ್ ಮಾಡ್ಕೋಬೇಕು. ನೀವು ಕಲ್ಲಿಲ್ಲ ಅಂದರೆ ಮಿಕ್ಸಿ ಜಾರಲ್ಲೂ ಕೂಡ ಈ ಥರ ತರಿ ತರಿಯಾಗಿ ಪೌಡ್ರ್ ಮಾಡ್ಕೋಬೋದು ನೋಡಿ ಈ ಥರ. ಲಾಸ್ಟ್ ವೀಡಿಯೋದಲ್ಲಿ ಕೆಲವೊಬ್ಬರೆಲ್ಲ ಈ ಕುಟ್ಟೋ ಕಲ್ಲನ್ನು ನೋಡಿ ಎಲ್ಲಿ ತೊಗೊಂಡು ಬಂದ್ರಿ ಅಂತ ಕೇಳ್ತಾ ಇದ್ರಿ. ನಾನು ಊರಿಂದ ಬರಬೇಕಾದ್ರೆ ತೊಗೊಂಡು ಬಂದಿದ್ದೆ ಬೆಳಗಾವಿಲಿ, ಬಟ್ ತೊಗೊಂಡು ತುಂಬ ವರ್ಷ ಆಯಿತು, ಒಂದು 9 ವರ್ಷ ಅಂತೂ ಆಯಿತು ನಾನು ಈ ಕಲ್ಲನ್ನು ತೊಗೊಂಡು. ನೆಕ್ಸ್ಟ್ ನಾನು 10-12 ಹೆಸರು ಬೆಳ್ಳುಳ್ಳಿನ ತೊಗೊಳ್ತಾ ಇದ್ದೀನಿ. ಇದನ್ನು ಕೂಡ ಪೂರ್ತಿ ಪೇಸ್ಟ್ ಮಾಡಬಾರ್ದು, ತರಿ ತರಿಯಾಗಿ ಜಜ್ಕೋಬೇಕು. ಹಾಗೆ ನೆಕ್ಸ್ಟು 1 ಇಂಚಷ್ಟು ಶುಂಠಿ, ಇದನ್ನು ಕೂಡ ತರಿ ತರಿಯಾಗಿ ಜಜ್ಕೋಬೇಕು. ನೀವು ಇದನ್ನು ಕೂಡ ಮಿಕ್ಸಿ ಜಾರಲ್ಲಿ ತರಿ ತರಿಯಾಗಿ ಪೇಸ್ಟ್ ಮಾಡ್ಕೋಬೋದು ಕಲ್ಲಿಲ್ಲ ಅಂದರೆ ನೋಡಿ ಈ ಥರ ತರಿ ತರಿಯಾಗಿ ಜಜ್ಕೊಂಡಿರಬೇಕು. ಅಂಬಲಿ ಈಗ ಚೆನ್ನಾಗಿ ಆರಿದೆ ನೋಡಿ. ಈಗ ನಾನು ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಒಂದೊಂದಾಗಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ಮಜ್ಜಿಗೆನ ಹಾಕ್ಕೊಳ್ತಾ ಇದ್ದೀನಿ, ಹಾಗೆ ಜೀರಿಗೆ ಪುಡಿ, ತರಿ ತರಿಯಾಗಿ ಜಜ್ಕೊಂಡಿರುವಂಥ ಬೆಳ್ಳುಳ್ಳಿ ಶುಂಠಿ ಪೇಸ್ಟು, ಕೊತ್ತಂಬರಿ ಸೊಪ್ಪು, ಲಾಸ್ಟಲ್ಲಿ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಒಂದು ಚಿಕ್ಕ ಸೈಜ್ ಈರುಳ್ಳಿನ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಇಂಗ್ರೀಡಿಯೆಂಟ್ಸ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಅಂಬಲಿ ಮಾಡಬೇಕಾದ್ರೆ ಎಷ್ಟು ನೀರು ಥರ ಇತ್ತು, ಆರಿದ್ಮೇಲೆ ಎಷ್ಟು ಗಟ್ಟಿಯಾಗಿದೆ ಅಂತ ನಿಮಗೆ ಕಾಣಿಸ್ತಾ ಇರ್ಬೋದು. ಅದ್ರ ಜೊತೆ ನಾನು ಮಜ್ಜಿಗೆ ಕೂಡ ಆ್ಯಡ್ ಮಾಡಿದ್ದೀನಿ, ಆದರೂ ಕೂಡ ಎಷ್ಟು ಗಟ್ಟಿಯಾಗಿದೆ ಅಂತ. ಸೊ ಫೈನಲಿ ನಮ್ಮ ಹೆಲ್ದಿಯಾಗಿರುವಂತಹ ಟೇಸ್ಟಿಯಾಗಿರುವಂತಹ ಜೋಳದ ಅಂಬಲಿ ರೆಡಿ ಆಗೈತಿ ನೋಡ್ರಿ, ಎಷ್ಟು ಚಂದ ಕಾಣಕತ್ತೈತೆ ಅಂತ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು. ಸೊ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ನಿಮಗೆಲ್ಲ ಇಷ್ಟ ಆಗೈತಿ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡ್ರಿ, ಮತ್ತು ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಯಾರ್ಯಾರು ನೋಡಕತ್ತೀರಿ ಅವರೆಲ್ಲರಿಗೂ ಭಾಳ ಭಾಳ ಥ್ಯಾಂಕ್ಸ್, ನಿಮ್ಮ ಸಪೋರ್ಟ್ ಯಾವಾಗಲೂ ಹಿಂಗೆ ಇರಲಿ. ಮತ್ತು ಸಿಗೋಣ್ರಿ ಮತ್ತೊಂದು ಹೊಸ ರೆಸಿಪಿ ಜೋಡಿ, ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ.